ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟವರು ಅಮೂಲ್ಯರು ಶ್ರೇಷ್ಠರಾದವರು ಆಗಿರುವಂಥ ಎಲ್ಲ ದೇವ ಜನರಿಗೂ ನನ್ನ ವಂದನೆಗಳು ಪ್ರಿಯ ದೇವರ ಮಕ್ಕಳೇ ಈ ದೈವಿಕ ಸಂದೇಶವನ್ನು ನಾವು ಇಡೀ ಕ್ರೈಸ್ತತ್ವದ ಇಡೀ ಲೋಕದಲ್ಲಿ ಹಬ್ಬಿಕೊಂಡಿರುವಂಥ ದೇವ ಜನರ ಪ್ರಯೋಜನಾರ್ಥಕವಾಗಿ ನಾವು ಈ ವಾಕ್ಯಗಳನ್ನು ಹಂಚ್ತಾ ಇದ್ದೇವೆ ಕಲಬರಿಕೆ ಇಲ್ಲದೆ ಮೋಸವಿಲ್ಲದೆ ಸ್ವಾರ್ಥವಿಲ್ಲದೆ ನಿಷ್ಕಪಟವಾಗಿ ಕರ್ತನಿಗಾಗಿ ನೇರವಾಗಿ ಪರಿಶುದ್ಧಾತ್ಮನ ಸಹಾಯದಿಂದ ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇವೆ ಪ್ರಿಯ ದೇವರ ಮಕ್ಕಳೇ ನಾನು ದಿನ ಮಾತನಾಡುವಂತ ದೈವಿಕ ಸಂದೇಶ ಆತ್ಮಿಕ ತಂದೆ ತಾಯಿಗಳು ಮತ್ತು ಆತ್ಮಿಕ ಮಕ್ಕಳು ಪ್ರಿಯ ದೇವರ ಮಕ್ಕಳೇ ಒಂದು ಕೋ ಒಂದು ಕುರಿಂತ ನಾಲ್ಕನೇ ಅಧ್ಯಾಯ ಹದಿನಾಲ್ಕನೇ ವಚನ ಮತ್ತು ಹದಿನೈದನೇ ವಚನ ಓದಿಕೊಳ್ಳುವಾಗ ನಿಮ್ಮನ್ನು ನಾಚಿಕೆ ಪಡಿಸುವುದಕ್ಕಾಗಿ ಬರೆಯದೆ ನನ್ನ ಪ್ರಿಯ ಮಕ್ಕಳೆಂದು ಭಾವಿಸಿ ನಿಮಗೆ ಬುದ್ಧಿ ಹೇಳುವುದಕ್ಕಾಗಿಯೇ ಈ ಮಾತುಗಳನ್ನು ಬರೆದಿದ್ದೇನೆ ನಿಮಗೆ ಕ್ರಿಸ್ತನಲ್ಲಿ ಉಪಾಧ್ಯಾಯರು ಸಾವಿರಾರು ಮಂದಿ ಇದ್ದರೂ ತಂದೆಗಳು ಬಹುಮಂದಿ ಇಲ್ಲ ಪ್ರಿಯ ದೇವರ ಮಕ್ಕಳೇ ಈ ದಿನಗಳಲ್ಲಿ ಅನೇಕ ಸಮಸ್ಯೆಗಳು ನಮ್ಮ ಸಭೆಗಳಲ್ಲಿ ನಡೀತಾ ಇದೆ ಆತ್ಮಿಕ ತಂದೆ ತಾಯಿಗಳು ಮತ್ತು ಆತ್ಮಿಕ ಮಕ್ಕಳು ಪ್ರಿಯ ದೇವರ ಮಕ್ಕಳೇ ಇವರು ಎರಡೂ ಇಬ್ಬರೂ ಕೂಡ ಬಹಳ ಪ್ರಾಮುಖ್ಯವಾದವರೇ ಶ್ರೇಷ್ಠವಾದವರೇ ಪ್ರಿಯ ದೇವರ ಜನರೇ ನೀವು ಹೋಗುವಂಥ ನಿಮ್ಮನ್ನ ರಕ್ಷಣೆಗೆ ನಡೆಸಿದಂಥ ಮತ್ತೆ ನೀವು ಈಗ ಸಭೆಗೆ ಹೋಗ್ತಿರುವಂಥ ಆ ಸಭೆಯ ಪಾಲಕರು ಮತ್ತೆ ಸಭಾ ಪಾಲಕರ ಪತ್ನಿ ಇವರು ಬಹಳ ಪ್ರಾಮುಖ್ಯ ಮತ್ತೆ ಸಭೆಗೆ ಸಾಗಿ ಹೋಗ್ತಿರುವಂಥ ಸಭೆಯಲ್ಲಿ ಅಟೆಂಡ್ ಆಗ್ತಾ ಇರುವಂಥ ನೀವು ಕೂಡ ಬಹಳ ಪ್ರಾಮುಖ್ಯ ಹಾಗಾದರೆ ಇವೆರಡರ ಮಧ್ಯದಲ್ಲಿ ನಾವು ಇಲ್ಲಿ ಪೌಲನ್ನು ಬರಿತಾ ಇದ್ದಾನೆ ನಾನು ನಿಮಗೆ ಬುದ್ಧಿ ಹೇಳುವುದಕ್ಕಾಗಿಯೇ ಕೆಲವು ಸಂಗತಿಗಳನ್ನು ನಿಮ್ಮೊಂದಿಗೆ ನಾನು ಹಂಚಿಕೊಳ್ತೇನೆ ಮೊದಲನೇದಾಗಿ ಆತ್ಮಿಕ ತಂದೆ ತಾಯಿಗಳ ಬಗ್ಗೆ ಮಾತನಾಡ್ತೇನೆ ಮಾತ್ರವಲ್ಲದೆ ಆತ್ಮಿಕ ಮಕ್ಕಳ ಬಗ್ಗೆ ಮಾತನಾಡ್ತೇನೆ ಪ್ರಿಯ ದೇವರ ಮಕ್ಕಳೇ ಆತ್ಮಿಕ ಮಕ್ಕಳಾದ ಮೇಲೆ ನಾವು ಬಹಳ ಪ್ರಾಮುಖ್ಯವಾಗಿ ಸಭೆಗೆ ಪಾಲ್ಗೊಳ್ತೇವೆ ಸಭೆಯಲ್ಲಿ ಪಾಲ್ಗೊಂಡಾಗ ಮೊಟ್ಟ ಮೊದಲನೇದಾಗಿ ಆದ ದಿನಗಳಲ್ಲಿ ದೇವರ ವಾಕ್ಯದಲ್ಲಿ ಬೆಳೆಯುವಾಗ ಸಭಾಪಾಲಕರ ಮೇಲೆ ಬಹಳ ಪ್ರೀತಿಯನ್ನಿಡ್ತೇವೆ ಕೆಲವರು ಅಪ್ಪ ಅಂತ ಕರಿತೇವೆ ಕೆಲವರು ಡ್ಯಾಡಿ ಅಂತ ಕರಿತೇವೆ ಈ ರೀತಿಯಾಗಿ ನಾನಾ ವಿಧಾನವಾಗಿ ಕೆಲವರು ಪಪ್ಪ ಅಂತ ಕರಿತೀವಿ ಪಾಸ್ಟ್ರನ್ನ ಕೆಲವರು ಪ್ರೀತಿಯಿಂದ ಅಂಕಲ್ ಅಂತ ಕರಿತೀವಿ ಈ ರೀತಿಯಾಗಿ ಕರ್ಕೊಂಡಿರ್ತೇವೆ ಕೆಲವು ಕಾಲಗಟ್ಟಲು ಕಳೆದ ಮೇಲೆ ನೀವು ದೇವರಲ್ಲಿ ಬೆಳೆದೋ ಹಾಗೆಲ್ಲ ನೀವು ಸ್ವಲ್ಪ ಬೆಳೆದಂತೆಲ್ಲ ಏನು ಮಾಡ್ತೀರಿ ಕೆಲವು ಸಾರಿ ಅವರಿಗೆ ವೃದ್ಧುವಾಗಿ ಮಾತನಾಡ್ತೀರಿ ವೃದ್ಧುವಾಗಿ ನಡ್ಕೊಳ್ತೀರಿ ಪ್ರಿಯ ದೇವರ ಮಕ್ಕಳೇ ಈಗ ಆತ್ಮಿಕ ತಂದೆ ತಾಯಿಗಳು ಬಿಡೋಣ ದೈಹಿಕ ತಂದೆ ತಾಯಿಗಳನ್ನು ತೆಗೆದುಕೊಳ್ಳೋಣ ನೀವು ಹುಟ್ಟಿದ ತಕ್ಷಣ ನಿನ್ನ ತಾಯಿ ನಿನ್ನ ತಂದೆ ನಿನ್ನನ್ನು ಪೋಷಿಸ್ತಾರೆ ನಿನಗೆ ಊಟ ಕೊಟ್ಟು ಬಟ್ಟೆ ಕೊಟ್ಟು ನಿನ್ನನ್ನು ಎಲ್ಲ ರೀತಿಗಳಲ್ಲಿ ಪೋಷಿಸ್ತಾರೆ ನೀನು ಹಂತವಾಗಿ ಬೆಳೆಯುವಾಗ ಚಿಕ್ಕ ಮಗುವಾಗಿರುವಾಗ ನೀನು ಅಂತಂತವಾಗಿ ಬೆಳೀತಾ ಇರ್ತೀಯ ಹಂತ ಹಂತವಾಗಿ ಬೆಳೆಯುವಾಗ ನೀನು ಎರಡು ವರ್ಷ ಮೂರು ವರ್ಷಕ್ಕೆ ಬಂದಾಗ ನೀನು ಬಹಳ ಮುದ್ದು ಮುದ್ದಾಗಿ ಮಾತಾಡ್ತಾ ಇರ್ತೀಯ ನೀನು ಬಹಳ ಮುದ್ದಾಗಿ ಮಾತನಾಡುವಾಗ ನಿನ್ನ ತಂದೆ ತಾಯಿಗಳು ಬಹಳ ಪ್ರೀತಿಯಿಂದ ನಗಿತಾರೆ ಸಂತೋಷ ಪಡ್ತಾರೆ ನೀನು ಒಂದು ಕೆಟ್ಟ ಮಾತು ಮಾತಾಡಿಬಿಟ್ರು ಸಂತೋಷ ಪಡ್ತಾರೆ ಒಂದು ಬೈದು ಬಿಟ್ಟರು ಸಂತೋಷ ಪಡ್ತಾರೆ ಯಾಕೆಂದರೆ ನೀನು ಚಿಕ್ಕವನಾಗಿರ್ತೀಯ ಅದಾದಮೇಲೆ ನೀನು ಬೆಳೀತಾ ಬೆಳೀತಾ ಇರುವಾಗ ನೀನು ನಾಲ್ಕನೇ ಒಂದನೇ ಕ್ಲಾಸು ಎರಡನೇ ಕ್ಲಾಸು ಮೂರನೇ ಕ್ಲಾಸು ಹೀಗೆ ನೈದು ಆರು ಹತ್ತು ಈ ರೀತಿ ನೀನು ಬರ್ತಿರುವಾಗ ನೀನು ಮಿಸ್ಟೇಕ್ ಮಾಡಿದಾಗ ನಿನ್ನ ದೈಹಿಕ ತಂದೆ ತಾಯಿಗಳು ಏನು ಮಾಡ್ತಾರೆ ನಿನಗೆ ಒಡಿತಾರೆ ನಿನಗೆ ಶಿಕ್ಷಣ ಕೊಡ್ತಾರೆ ನಿನಗೆ ಬೈದು ಹೊಡಿತಾರೆ ಹಾಗಂತ ನೀನು ಮನೆಯಿಂದ ಬಿಟ್ಟು ಬಿಟ್ಟು ಹಾಗಂತ ನೀನು ನಿಮ್ಮ ಅಪ್ಪನಿಗೆ ಎದುರಾಗಿ ನಿಂತ್ಕೊಳ್ತೀಯಾ ನೀನು ಐದು ವಯಸ್ಸಿರುವಾಗ ಆರು ವಯಸ್ಸಿರುವಾಗ ಹತ್ತು ವಯಸ್ಸಿರುವಾಗ ಹದಿನೈದು ವಯಸ್ಸಿರುವಾಗ ನಿನ್ನನ್ನು ನಿಮ್ಮ ಅಪ್ಪ ನೀನು ತಪ್ಪು ಮಾಡಿದೆ ಅಂಥೇಳಿ ನೀನೇನೋ ಕೆಟ್ಟ ಭಾಷೆ ಮಾತಾಡಿದೆ ಅಂಥೇಳಿ ನಿನ್ನನ್ನು ಒಡಿದಾಗ ನೀನು ನಿನ್ನ ತಂದೆಗೆ ಎದುರು ಬೀಳ್ತೀಯಾ ನಿನ್ನ ತಂದೆ ತಾಯಿನ ಬಿಟ್ಬಿಟ್ಟು ಓಡೋಗ್ಬಿಡ್ತೀಯಾ ಇಲ್ವಲ್ಲ ಅದೇ ರೀತಿಯಾಗಿ ಆತ್ಮಿಕ ಜೀವಿತದಲ್ಲಿ ಕೂಡ ಆತ್ಮಿಕ ತಂದೆ ತಾಯಿಗಳಾದ ಮೇಲೆ ನೀನು ಆತ್ಮಿಕ ಜೀವಿತದಲ್ಲಿ ಹುಡ್ತೀಯ ಏಸು ಕ್ರಿಸ್ತನನ್ನು ನಂಬಿ ದೀಕ್ಷ ಸ್ನಾನ ತೆಗೆದುಕೊಂಡ ಮೇಲೆ ನೀನು ಕ್ರಿಸ್ತನ್ ರಾಜ್ಯದಲ್ಲಿ ಹುಟ್ಟತೀಯ ಹುಟ್ಟಿದಾಗ ಏನಾಗುತ್ತೆ ಕೆಲವು ಸಾರಿ ನೀನು ಮಿಸ್ಟೇಕ್ ಮಾಡಿದಾಗ ಪಾಶ್ ಕ್ಷಮಿಸ್ತಾರೆ ಪಾಶ್ ನಿನಗೆ ಬುದ್ಧಿವಾದ ಹೇಳ್ತಾರೆ ಆದರೆ ನೀವು ಬೆಳೆದಂತೆಲ್ಲ ಬೆಳೆದಂತೆಲ್ಲ ನಿನಗೇನು ಮಾಡ್ತಾರೆ ದೇವ್ರ ವಾಕ್ಯವನ್ನು ಕೊಡ್ತಾ ಇರ್ತಾರೆ ಆದರೆ ನೀವು ಬೆಳೆದಂತೆಲ್ಲ ಏನಾದರೂ ಮಿಸ್ಟೇಕ್ ಮಾಡಿದಾಗ ಪ್ರೀತಿಯಿಂದ ಕೆಲವು ಸಾರಿ ಹೇಳ್ತಾರೆ ಕೆಲವು ಸಾರಿ ಬೈದು ನಿನ್ನನ್ನು ಗದರಿಸ್ಬೇಕಾಗುತ್ತೆ ಆಗ ಏನಾಗುತ್ತೆ ಚಿಕ್ಕವನಾಗಿರುವಾಗ ನೀನು ರಕ್ಷಣೆ ಹೊಂದಿದಂಥ ಹೊಸ ದಿನಗಳಲ್ಲಿ ನೀನೇನು ಮಾಡ್ತಾಯಿದ್ದೆ ಪ್ರೀತಿಪೂರ್ವಕವಾಗ ಅವ್ರು ತಿದ್ದುವಾಗ ತುಂಬ ಸಂತೋಷ ಡ್ಯಾಡಿ ಸುಂತ ತುಂಬ ಸಂತೋಷ ಅಪ್ಪ ಅಂತ ಹೇಳ್ತಾ ಇದ್ದೆ ಅದಾದ ಮೇಲೆ ಬೆಳೆದಂತೆಲ್ಲ ನೀನು ಎದುರು ತಿರುಗಲಿಕ್ಕೆ ಆರಂಭ ಮಾಡಿದೆ ಪ್ರಿಯ ದೇವರ ಮಕ್ಕಳೇ ಪ್ರಿಯ ದೇವ್ರ ಮಕ್ಕಳೇ ಸ್ವಲ್ಪ ಯೋಚನೆ ಮಾಡಿ ಸ್ವಲ್ಪ ಯೋಚನೆ ಮಾಡಿ ನಿನ್ನ ಆತ್ಮಿಕ ತಂದೆ ತಾಯಿಗಳು ಮಾತ್ರವಲ್ಲದೆ ನಿನ್ನ ದೈಹಿಕ ತಂದೆ ತಾಯಿಗಳು ನಿನ್ನ ದೈಹಿಕ ತಂದೆ ತಾಯಿಗಳು ನಿನ್ನನ್ನು ಗದರಿಸುವಂಥದ್ದು ನಿನ್ನನ್ನು ಒಡೆಯುವಂಥದ್ದು ನಿನ್ನನ್ನು ಬೈಯುವಂಥದ್ದು ಶಿಕ್ಷಿಸುವಂಥದ್ದು ನೀನು ಹಾಳಾಗುವುದಕ್ಕಾಗಿನ ಅಥವಾ ನೀನು ಮುಂದುವರೆಯುವುದಕ್ಕಾಗಿನ ಅಥವಾ ನಿನ್ನನ್ನು ಪಡಿಸುವುದಕ್ಕಾಗಿನ ಇಲ್ಲ ನಿನ್ನನ್ನು ಮುಂದುವರಿಸ್ಕೊಂಡು ಹೋಗೋದಕ್ಕಾಗಿನ ಈ ನಿನ್ನ ತಂದೆ ತಾಯಿಗಳು ನಿನ್ನ ಒಳ್ಳೆ ಭವಿಷ್ಯಕ್ಕಾಗಿ ನಿನ್ನ ಒಳ್ಳೆಯದಕ್ಕಾಗಿ ನೀನು ಮುಂದೆ ಚೆನ್ನಾಗಿರ್ಬೇಕಂತ ಹೇಳಿ ನಿನ್ನ ತಪ್ಪು ಮಾಡಿದಾಗ ಬೈತಾರೆ ಒಡಿತಾರೆ ಶಿಕ್ಷಿಸ್ತಾರೆ ಅದೇ ರೀತಿಯಾಗಿ ಆತ್ಮಿಕ ತಂದೆ ತಾಯಿಗಳಿಗೆ ಬರುವಾಗ ನೀನು ಎಲ್ಲಿ ನರಕಕ್ಕೆ ತಪ್ಪು ಹೋಗ್ಬಿಡ್ತೀಯೋ ನೀನೆಲ್ಲಿ ದೇವ್ರ ವಾಕ್ಯವೊಂದಿಂದ ದೂರ ಆಗ್ಬಿಡ್ತೀಯೋ ಅಂತ ಹೇಳಿ ನಿನ್ನನ್ನು ಕೆಲವು ಸಾರಿ ತಿದ್ದಿ ಸರಿಪಡಿಸ್ತಾರೆ ನಿನಗೆ ವಾಕ್ಯದ ಮೂಲಕ ತಿದ್ದುತ್ತಾರೆ ನೀನು ಅದನ್ನು ಬೇಜಾರು ಮಾಡಿಕೊಂಡು ಸಭೆ ಬಿಟ್ಟುಬಿಟ್ಟು ಹೋಗಿಬಿಟ್ರೆ ಅದು ನಿನ್ನಗೆ ಶೋಭೆ ತರುವಂಥದ್ದಾ ಇಲ್ಲ ಪ್ರಿಯ ದೇವ್ರ ಮಕ್ಕಳೇ ಪಾಶನ ಬಿಟ್ಬಿಟ್ಟು ಹೋಗ್ಬಿಟ್ರೆ ಅದು ಶೋಭೆ ತರುವಂಥದ್ದು ಇಲ್ಲ ಮಕ್ಕಳೇ ನಿನ್ನ ದೈಹಿಕ ತಂದೆ ನೀನು ಎಷ್ಟೇ ಬೈದರೂ ಹೊಡೆದ್ರೂ ಶಿಕ್ಷಿಸಿದ್ರು ನಿನ್ನ ದೈಹಿಕ ತಂದೆ ತಾಯಿಗಳನ್ನ ಬಿಟ್ಟು ನೀನು ಹೋಗಲ್ಲ ಮನೆ ಬಿಟ್ಬಿಟ್ಟು ಓಡೋಬಿಡಲ್ಲ ಅವರ ಜೊತೆ ಇದ್ದು ಅವರನ್ನು ತಿರುಗಿ ಮಾತಾಡಿಸ್ತೀಯಾ ಅವ್ರ ಜೊತೆಗೆ ಸರಿಯಾಗ್ತೀಯ ಅದೇ ರೀತಿ ಆ ಪ್ರಿನ್ಸಿಪಲ್ಲೇ ನೀನು ಯಾ ಆತ್ಮಿಕ ತಂದೆ ತಾಯಿಗಳಿಗೆ ತೆಗೆದುಕೊಂಡು ಬಂದರೆ ಅವರು ನಿನ್ನೊಳ್ಳೆದಕ್ಕಾಗಿ ಯಾಕೆ ಬುದ್ಧಿವಾದ ಹೇಳ್ತಿದ್ದಾರೆ ಯಾಕೆ ನಿನಗೆ ಸರಿಯಾದ ಮಾರ್ಗದರ್ಶನ ಕೊಡ್ತಿದ್ದಾರೆ ಅಂತ ಒಂದು ಸಾರಿ ಯೋಚನೆ ಮಾಡು ಅವರು ಬೈದಾಗ ಅವರು ಶಿಕ್ಷಿಸುವಾಗ ನೀನು ಅವರ ಹತ್ರ ಹೋಗಿ ಅವರೊಂದಿಗೆ ಮಾತನಾಡು ತಿರುಗಿ ಅವರೊಂದಿಗೂ ಒಂದಾಗು ಅದರಿಂದ ಮೊದಲನೇದಾಗಿ ಪ್ರಿಯ ದೇವರ ಮಕ್ಕಳೇ ಎರಡನೇದಾಗಿ ನಿನ್ನ ತಂದೆ ತಾಯಿಗಳು ನಿನ್ನನ್ನು ಒಂದು ಹಂತಕ್ಕೆ ತೆಗೆದುಕೊಂಡು ಹೋಗಿರ್ತಾರೆ ಒಂದು ಹಂತಕ್ಕೆ ತೆಗೆದುಕೊಂಡು ಹೋದ ಮೇಲೆ ನೀನು ನನಗೆ ಮದುವೆ ಏಜ್ ಬರುತ್ತೆ ಆ ಮದುವೆ ಏಜ್ ಬಂದು ನಿನಗೆ ಮದುವೆ ಮಾಡೋವರೆಗೂ ನೀನು ಚೆನ್ನಾಗಿರ್ತೀಯ ಮದುವೆ ಮಾಡಿದ ಮೇಲೆ ಆಗೇನಾಗುತ್ತೆ ನಿನ್ನ ತಂದೆ ತಾಯಿಗಳನ್ನ ಮೂಲೆ ಗುಂಪು ಮಾಡ್ತೀಯಾ ಎಷ್ಟೋ ತಂದೆ ಮಕ್ಕಳು ಇವತ್ತಿನ ದಿನ ಮದುವೆ ಆಗುವವರೆಗೂ ಮಾತ್ರ ಅದಾದ ಮೇಲೆ ಮಕ್ಕಳ ತಂದೆ ತಾಯಿಗಳನ್ನು ಮೂಲೆ ಗುಂಪು ಮಾಡಿಬಿಡ್ತಾರೆ ಅವ್ರನ್ನ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ ಅವ್ರನ್ನ ಬಹಳ ನೆಗ್ಲೆಕ್ಟ್ ಮಾಡ್ತಾರೆ ಅದೇ ರೀತಿಯಾಗಿ ನಿನ್ನ ಜೀವಿತದಲ್ಲಿ ಆತ್ಮಿಕ ಜೀವಿತಕ್ಕೆ ಬರುವಾಗ ಒಂದು ಹಂತದವರೆಗೂ ನೀನು ಇರ್ತೀಯ ಚೆನ್ನಾಗಿ ಬೆಳೆದ ಮೇಲೆ ದೀಕ್ಷಾ ಸ್ನಾನ ತೆಗೆದುಕೊಂಡ ಮೇಲೆ ವಾಕ್ಯದಲ್ಲಿ ಬೆಳೆದ ಮೇಲೆ ನಿನ್ನ ಸೇವಕರನ್ನು ನಿನಗೆ ದೇವರು ಕೊಟ್ಟಿರುವಂಥ ಆತ್ಮಿಕ ತಂದೆ ತಾಯಿಗಳನ್ನು ನೀನು ರಿಜೆಕ್ಟ್ ಮಾಡ್ತಾ ಇದೀಯ ಅವ್ರನ್ನ ದೂರ ತಳ್ತಾ ಇದೀಯಾ ಅವ್ರಿಗೆ ಏನು ಗೊತ್ತಿಲ್ಲ ಅಂತ ತಿಳಿಯೋ ನಿನ್ನ ಅವ್ರನ್ನ ದೂರ ತಳಿತಾ ಇದೀಯಾ ಬೈಬಲ್ ಕಾಲೇಜ್ ಓದಿರ್ಬೋದು ನೀನು ಚೆನ್ನಾಗಿ ಜ್ಞಾನ ಇರ್ಬೋದು ವಿವೇಕ ಇರ್ಬೋದು ಮಾತಾಡೋದು ಬೈಬಲ್ ಬಗ್ಗೆ ಹೆಚ್ಚು ನಾಲೆಜ್ ಇರ್ಬೋದು ಆದರೂ ಕೂಡ ಅವರು ನಿನಗೆ ವಾಕ್ಯ ಸಾರಿದಂಥ ಆತ್ಮಿಕ ತಂದೆ ತಾಯಿ ಅವರನ್ನು ಪೋಷಿಸಬೇಕಾಗಿದ್ದು ನೋಡ್ಕೊಳ್ಬೇಕಾಗಿದ್ದು ನನ್ನ ನಿನ್ನ ಕರ್ತವ್ಯ ಆದ್ದರಿಂದ ಪ್ರಿಯ ದೇವ್ರ ಮಕ್ಕಳೇ ಈ ಎರಡನೇದಾಗಿ ಒಂದು ಹಂತಕ್ಕೆ ಬರುವವರೆಗೂ ನೀನು ಇದೇನಾಗಿರ್ತೀಯ ಅಧೀನನಾಗಿರ್ತೀಯಾ ಪ್ರಾರ್ಥನೆಗಳಿಗೆ ಬರ್ತೀಯಾ ಸ್ವಲ್ಪ ಬೆಳೆದ ಮೇಲೆ ಲೋಕದ ವ್ಯವಹಾರಗಳು ಗೊತ್ತಾದ ಮೇಲೆ ಯಾವ ರೀತಿ ಲೋಕದ ತಂದೆ ತಾಯಿಗಳನ್ನ ಕೈ ಬಿಡ್ತೀವೋ ದೂರ ತಳ್ಳಿಬಿಡ್ತೀವೋ ಅವ್ರನ್ನ ನೆಗ್ಲೆಕ್ಟ್ ಮಾಡ್ತೀವೋ ಅದೇ ರೀತಿ ಆತ್ಮಿಕ ಜೀವಿತದಲ್ಲಿ ಎಲ್ಲ ವಿಷ್ಯಗಳನ್ನ ತಿಳ್ಕೊಂಡ ಮೇಲೆ ಆತ್ಮಿಕ ಕಾರ್ಯಗಳನ್ನ ತಿಳ್ಕೊಂಡ ಮೇಲೆ ಎಲ್ಲದರಲ್ಲೂ ಪರಿಣತರಾದ ಮೇಲೆ ನಾವೇನು ಮಾಡಿಬಿಡ್ತೇವೆ ಆತ್ಮಿಕ ತಂದೆ ತಾಯಿಗಳನ್ನೂ ಕೂಡ ನಿರ್ಲಕ್ಷ್ಯ ಮಾಡ್ತೇವೆ ಅವ್ರ ವಾಕ್ಯವನ್ನು ಕೇಳಿಸ್ಕೊಳ್ಳೋದಕ್ಕೆ ಇಷ್ಟ ಆಗಲ್ಲ ನಿರ್ಲಕ್ಷ್ಯ ಮಾಡ್ತೇವೆ ನನಗೆ ಎಲ್ಲ ಗೊತ್ತಿದೆ ಅಂತ ಎರಡನೇದಾಗಿ ಮೂರನೇದಾಗಿ ಎಷ್ಟೋ ದೇವ್ರ ಮಕ್ಕಳು ಇವತ್ತಿನ ದಿನ ಸಭೆಗಳನ್ನ ಬಿಟ್ಟು ಒಂದು ಕಡೆಯಿಂದ ಒಂದು ಕಡೆ ಅಲ್ದಾಡ್ತೇವೆ ಆ ಕಡೆ ಈ ಕಡೆ ಆ ಕಡೆ ಅಲ್ದಾಡ್ತೇವೆ ಪ್ರಿಯ ದೇವ್ರ ಮಕ್ಕಳೇ ನಿನ್ನ ಆತ್ಮಿಕ ತಂದೆ ತಾಯಿಗಳ ಹತ್ರ ಇದ್ದು ನೀನು ಬೆಳೆದು ನಿನ್ನ ಲೋಕವನ್ನು ಬಿಟ್ಟು ಹೋಗುವವರೆಗೂ ನೀನು ವಾಕ್ಯದಲ್ಲಿರಬೇಕು ಅಥವಾ ಕೆಲವು ಸಾರಿ ನಿನ್ನ ಟ್ರಾನ್ಸ್ಫರ್ ಮೂಲಕವಾಗಿನೋ ಅಥವಾ ನೀನೆಲ್ಲೋ ಟ್ರಾನ್ಸ್ಫರ್ ಅದೆ ಅಥವಾ ನೀನೆಲ್ಲೋ ಹೋದೆ ಅಲ್ಲಿ ನೀನು ಯಾವುದಾದ್ರೂ ಒಂದು ಒಳ್ಳೆಯ ಸಭೆಯನ್ನು ನೋಡಿಕೊಂಡು ನಿಮ್ಮ ಪಾಸ್ಟ್ರಿಗೆ ಇನ್ಫಾರ್ಮೇಷನ್ ಮಾಡಿ ಆ ಸಭೆಗೆ ನೀನು ಹೋಗಬೇಕು ಆ ಸಭೆಗೆ ನೀನು ಹೋಗಿ ಅಲ್ಲಿ ನೀನು ಕ್ರಮವಾಗಿ ಸಭೆಯಲ್ಲಿ ನಡೀತಾ ಇರಬೇಕು ಇದಕ್ಕೂ ಒಂದು ಉದಾಹರಣೆ ಕೊಡ್ತೇನೆ ನಾವು ಸಾಮಾನ್ಯವಾಗಿ ಆರ್ಫನೇಜಸ್ ಇದೆ ಹಾಸ್ಟೆಲ್ಗಳಿದೆ ಕುಟುಂಬ ಇದೆ ಫ್ಯಾಮಿಲಿ ಇದೆ ಹಾಸ್ಟೆಲ್ ಇದೆ ಆರ್ಫನೇಜ್ ಇದೆ ಈ ಮೂರುಗಳನ್ನು ನಾನು ಸಭೆಗೆ ಕನೆಕ್ಟ್ ಮಾಡ್ತೇನೆ ಮೊದಲನೇದಾಗಿ ಕುಟುಂಬ ಸಾಮಾನ್ಯವಾಗಿ ನಾವೇನು ಮಾಡ್ತೇವೆ ಒಂದು ಕೆಲಸದ ನಿಮಿತ್ತ ನಾವು ಒಂದು ಏಜ್ನವ್ರಿಗೆ ಬೆಳೆದ ಮೇಲೆ ಕೆಲಸದ ನಿಮಿತ್ತವಾಗಿನೋ ಅಥವಾ ಯಾವುದೋ ವ್ಯವಹಾರದ ನಿಮಿತ್ತವಾಗಿನೋ ಬಿಸ್ನೆಸ್ ನಿಮಿತ್ತವಾಗಿನೋ ನಾವೇನು ಮಾಡ್ತೇವೆ ನಮ್ಮ ಕುಟುಂಬದಲ್ಲಿ ತಂದೆ ತಾಯಿಗಳಿಗೆ ಹೇಳಿ ಅಮ್ಮ ಅಪ್ಪ ನಾನು ಈ ರೀತಿ ಬಿಸ್ನೆಸ್ನ ಸಲುವಾಗಿ ಮಾತ್ರವಲ್ಲದೆ ಕೆಲಸದ ನಿಮಿತ್ತವಾಗಿ ನಾನು ಬೆಂಗಳೂರಿಗೋ ಮ್ಯಾಂಗ್ಳೂರಿಗೋ ಅಥವಾ ಇನ್ನೊಂದು ಪಟ್ಟಣಕ್ಕೋ ಡೆಲ್ಲಿಗೋ ನಾನು ಹೋಗಿ ಸೆಟ್ಲಾಗಿ ಅಲ್ಲಿ ಕೆಲಸ ಮಾಡ್ತೀನಿ ಬಟ್ ನಾನು ಆಗಿಂದ ಆಗಾಗೆ ನಿಮ್ಮನ್ನು ಬಂದು ನೋಡ್ಕೊಂಡು ಹೋಗ್ತೀನಿ ಅಂತಾರೆ ಅಲ್ಲಿ ಅಲ್ಲಿ ಅವನೇನು ಮಾಡ್ತಾನೆ ಅಲ್ಲಿ ಒಂದು ಮನೆ ಮಾಡ್ಕೊಳ್ತಾನೆ ಅದೇ ರೀತಿಯಾಗಿ ಪ್ರಿಯ ದೇವರ ಮಕ್ಕಳೇ ನಿನಗೆ ಆತ್ಮಿಕ ಜೀವಿತದಲ್ಲಿ ಕೂಡ ನೀನು ಎಲ್ಲಾದರೂ ಕೆಲಸಕ್ಕಾಗಲಿ ಅಥವಾ ಕೆಲಸದ ನಿಮಿತ್ತವಾಗಿ ಆಗಲಿ ಬಿಸ್ನೆಸ್ ನಿಮಿತ್ತವಾಗಿ ಆಗಲಿ ಎಲ್ಲಾದರೂ ನಿಮ್ಮ ಸಭೆಯಿಂದ ಭಾಳಷ್ಟು ದೂರ ನೀನು ಹೋದರೆ ಅಲ್ಲಿ ನೀನು ಒಂದು ಸಭೆಯನ್ನು ನೋಡಿಕೊಳ್ಬೇಕು ಆತ್ಮಿಕವಾಗಿರುವಂಥ ಸಭೆ ಅದು ನಿಮ್ಮ ಸಭಾಪಾಲಕರನ್ನು ಕೇಳಬೇಕು ಪಾಸ್ಟರ್ ನಾನು ಯಾವ ಸಭೆಗೆ ಹೋಗಬೇಕು ನನಗೆ ತಿಳಿಸಿ ಅಂತ ಹೇಳಿ ಅವರ ಪರ್ಮಿಷನ್ ತೆಗೆದುಕೊಂಡು ನೀನು ಆ ಸಭೆಗೆ ಹೋಗಬೇಕು ಕೆಲವರು ಏನು ಮಾಡ್ತೀವಿ ಆ ಫ್ಯಾಮಿಲಿ ಬಿಟ್ಟು ಹೋದ್ಮೇಲೆ ಬೋರ್ಡಿಂಗ್ ಪಿ ಜಿಗೆ ಹೋಗ್ತಾರೆ ಅದೇ ರೀತಿ ನಾವು ಕೂಡ ಈ ಹಾಸ್ಟೆಲ್ ಅಂತಂದರೆ ಏನು ಗೊತ್ತಾ ನಿನ್ನ ಜೀವಿತದಲ್ಲಿ ನಿನ್ನ ಮನೆ ಬೇರೆ ನಿನ್ನ ಕುಟುಂಬ ಬೇರೆ ಆದರೆ ನೀನು ಹಾಸ್ಟೆಲಲ್ಲಿದ್ದ ಹಾಗೆ ಬೇರೆ ಸಭೆಗೆ ನೀನು ಹೋಗುವಾಗ ನೀನು ಹಾಸ್ಟೆಲಲ್ಲಿದೆಯಾ ಅಂದರೆ ಬೇರೆ ಸಭೆಯ ಪರಾಮರಿಕೆಯಲ್ಲಿದೆಯಾ ಪೋಷನಲ್ಲಿದೆಯಾ ಅಂತ ಹಾಗಾದರೆ ಅಲ್ಲಿ ವಾಕ್ಯವನ್ನು ಕೇಳುವಾಗ ಅಲ್ಲಿಯ ಸಭಾಪಾಲಕರಿಗೆ ವಿಧೇಯನಾಗಿ ಅಲ್ಲಿನ ಸಭಾಪಾಲಕರಿಗೆ ನೀನು ಸಲ್ಲಿಸಬೇಕಾದಂಥ ಸಮಸ್ತವನ್ನು ಅಲ್ಲಿ ಸಲ್ಲಿಸಿ ಅಲ್ಲಿ ವಿಧೇಯತೆಯನ್ನು ತೋರಿಸಬೇಕಾಗುತ್ತೆ ಕೆಲವ್ರು ಏನಾಗ್ಬಿಡ್ತಾರೆ ಅಂತಂದರೆ ಅನಾಥರಾಗ್ಬಿಡ್ತಾರೆ ಕೆಲವರು ಅನಾಥರಾಗ್ಬಿಡ್ತಾರೆ ಏನಿದು ಅನಾಥರು ಅಂತಂದರೆ ಅನಾಥಾಶ್ರಮಕ್ಕೆ ಸೇರ್ಕೊಂಡ್ಬಿಡ್ತಾರೆ ಈ ಅನಾಥಾಶ್ರಮಕ್ಕೆ ಸೇರ್ಕೊಳ್ಳೋರು ಯಾರು ಈ ಕಡೆ ತಂದೆ ತಾಯಿಗಳೂ ಇಲ್ಲ ಈ ಕಡೆ ನೋಡ್ಕೊಳ್ಳುವಂಥ ಪೋಷಕರು ಇಲ್ಲ ಈಗ ಏನಾಗ್ತಾರೆ ಅನಾಥ ಮಕ್ಕಳ ಆಶ್ರಮಗಳಿಗೆ ಸೇರಿಕೊಳ್ತಾರೆ ಎಷ್ಟೋ ಆತ್ಮಿಕ ಜೀವಿತದಲ್ಲಿ ಎಷ್ಟೋ ವಿಶ್ವಾಸಿಗಳು ಅನಾಥಾಶ್ರಮಕ್ಕೆ ಸೇರಿಕೊಳ್ತಾ ಇದ್ದಾರೆ ಈ ಕಡೆ ಈ ಪಾಶೂ ಸರಿ ಇಲ್ಲ ಅವರು ಸರಿ ಇಲ್ಲ ಆ ಕುಟುಂಬದಿಂದಲೂ ದೂರ ಆತ್ಮಿಕ ತಂದೆ ತಾಯಿಗಳಿಂದಲೂ ದೂರ ಯಾರು ಸರಿ ಇಲ್ಲ ಅಂತ ಹೇಳಿ ಸಭೆಗಳಿಗೆ ಹೋಗೋದೇ ಬೇಡ ಅಂತ ಹೇಳಿ ಏನಾಗ್ತಿದೆ ಏನಾಗ್ತಿದ್ದಾರೆ ಆತ್ಮಿಕ ಅನಾಥರಾಗ್ತಾ ಇದ್ದಾರೆ ಆತ್ಮಿಕ ಅನಾಥರ ಜೀವಿತವನ್ನು ಜೀವಿಸ್ತಾ ಇದ್ದಾರೆ ಪ್ರಿಯ ದೇವರ ಮಕ್ಕಳೇ ಇದು ತಪ್ಪು ಈ ಎರಡೇ ಬೇಕಾಗಿರೋದು ನಾವು ಆತ್ಮಿಕ ಕುಟುಂಬದಲ್ಲಿ ತಂದೆ ತಾಯಿಗಳಾಗಿರುವಂಥ ಸೇವಕರನ್ನು ಬಿಟ್ಟು ಭಾಳಷ್ಟು ದೂರ ಹೋಗ್ತೀವಿ ಅಂತಂದರೆ ಸಭೆ ಅಂದರೆ ಏನು ವಿಷಯವಾಗಿ ಕೆಲಸದ ನಿಮಿತ್ತವಾಗಿ ಮಾತ್ರವಲ್ಲದೆ ಬಿಸ್ನೆಸ್ ನಿಮಿತ್ತವಾಗಿ ಎಲ್ಲ ಕಾರ್ಯಗಳ ನಿಮಿತ್ತವಾಗಿ ದೂರ ಹೋಗುವಾಗ ಅಲ್ಲಿ ಒಬ್ಬ ಸಭಾಪಾಲಕರನ್ನ ನಿಮ್ಮ ಸಭಾಪಾಲಕರ ಅನುಮತಿ ತೆಗೆದುಕೊಂಡು ಅವ್ರನ್ನ ಕೇಳಿ ಅಲ್ಲಿ ಸಭೆಯಲ್ಲಿ ನೀನು ಪರಾಮರಿಸಲ್ಪಡ್ತಾ ಇರಬೇಕು ಆದರೆ ಇವತ್ತೇನಾಗ್ತಾ ಇದೆ ಇದ್ದೇವೆ ಯಾವ ಕಡೆಯೂ ಇಲ್ಲ ತಮ್ಮದೇ ನಮಗೆ ಜ್ಞಾನ ಇದೆ ನಮಗೆ ವಿವೇಕ ಇದೆ ನಾವೇ ಎಲ್ಲ ಸರಿಯಾಗಿ ತಿಳ್ಕೊಂಡಿರುವಂಥವ್ರು ನಮಗಿನ್ನು ಯಾರು ಹೇಳ್ಬೇಕಾದಿಲ್ಲ ಯಾರೂ ಸರಿ ಇಲ್ಲ ಅಂತ ಹೇಳಿ ನಾವು ಅನಾಥ ಕರ ಜಾಗದಲ್ಲಿ ನಾವು ಜೀವಿಸ್ತಾ ಇದ್ದೇವೆ ಪ್ರಿಯ ದೇವರ ಮಕ್ಕಳೇ ದಯವಿಟ್ಟು ನೀನು ಪರಲೋಕ ರಾಜ್ಯಕ್ಕೆ ಬರಬೇಕು ನಾನು ನಿನ್ನ ಪರಲೋಕ ರಾಜ್ಯಕ್ಕೆ ಪರಲೋಕ ಸಂಸ್ಥಾನಕ್ಕೆ ನಾನು ನೀನು ಹೋಗಬೇಕು ಆ ದೇವರು ನೀನೀಗೇನು ಅಂದುಕೊಳ್ತಾ ಇದೆಯೋ ಏನು ಯೋಚಿಸ್ತಾ ಇದೆಯೋ ಆ ರೀತಿ ದೇವರಿಲ್ಲ ದೇವರು ಬೈಬಲ್ನಲ್ಲಿ ಎಲ್ಲ ಬರೆದು ಬಿಟ್ಟು ಬರೆದಿಟ್ಟಿದ್ದಾನೆ ಸತ್ಯವೇದದಲ್ಲಿ ಎಲ್ಲ ಬರೆದಿಟ್ಟಿದ್ದಾನೆ ನಾನೀಗ ನಿನಗೆ ಎಕ್ಸಾಂಪಲ್ಸ್ ಕೊಟ್ಟು ನಿನ್ನ ಕುಟುಂಬ ಮತ್ತು ಸಭೆ ನಿನ್ನ ತಂದೆ ತಾಯಿಗಳು ಆತ್ಮಿಕ ತಂದೆ ತಾಯಿಗಳು ಒಳ್ಳೆ ಕುಟುಂಬ ಹಾಸ್ಟೆಲ್ ಇವೆರಡನ್ನು ಈ ಮೂರನ್ನು ನಿನಗೆ ಟ್ಯಾಲಿ ಮಾಡಿ ನಿನಗೆ ಹೇಳಿದ್ದೇನೆ ಇದನ್ನು ಗಂಭೀರವಾಗಿ ತೆಗೆದುಕೋ ಗಂಭೀರವಾಗಿ ತೆಗೆದುಕೊಂಡು ನಿನ್ನ ಜೀವಿತದಲ್ಲಿ ಕರ್ತನಿಗಾಗಿ ಜೀವಿಸು ಬೈಬಲ್ನ ಚೆನ್ನಾಗೋದು ಯಾರು ಹೇಳಬೇಕಾದ ಅವಶ್ಯಕತೆ ಇಲ್ಲ ಬೈಬಲ್ ದೇವ್ರು ನಿನ್ನ ಕೈ ಕೊಟ್ಟಿದ್ದಾನೆ ಈ ಬೈಬಲ್ನಲ್ಲಿ ಏನು ಬರೆದಿದೆಯೋ ಈ ದೇವ್ರ ವಾಕ್ಯ ಯಾರಿಗೂ ಕೂಡ ಡಿಸ್ಟರ್ಬೆನ್ಸ್ ಮಾಡುವಂಥದ್ದಲ್ಲ ವಾದ ವಿವಾದಗಳನ್ನ ಏರ್ಪಡಿಸುವಂಥದ್ದಲ್ಲ ಆದರೆ ಅರ್ಥ ಮಾಡಿಕೊಳ್ಬೇಕಷ್ಟೇ ದೇವ್ರ ವಾಕ್ಯದಲ್ಲಿ ಬರೆದಿದೆ ಮಿಕ್ಕಾದ ಗ್ರಂಥಗಳಿಗೆ ಯಾವ ರೀತಿ ಅಪರ್ಥ ಮಾಡ್ಕೊಳ್ತಾರೋ ಅದೇ ರೀತಿ ಈ ಪುಸ್ತಕಗಳಿಗೂ ಅಪರ್ಥ ಮಾಡ್ಕೊಳ್ತಾರೆ ಅಂತ ಪೇತ್ರನ್ನು ಬರೀತಾನೆ ಅದೇ ರೀತಿ ದೇವ್ರ ವಾಕ್ಯವನ್ನು ಅಪರ್ಥ ಮಾಡ್ಕೊಳ್ಬೇಡ ದೇವರ ಸಂದೇಶಗಳನ್ನ ಅಪರ್ಥ ಮಾಡ್ಕೊಳ್ಬೇಡ ಸರಿಯಾದ ರೀತಿಯಲ್ಲಿ ಯೋಚಿಸು ಬೈಬಲನ್ನು ಚೆನ್ನಾಗೋದು ನೀನು ಕೂತ್ಕೊಂಡೋದು ಬೈಬಲನ್ನು ಯಾರೋ ಹೇಳಿದ್ದನ್ನು ಕೇಳಬೇಡ ಬೈಬಲನ್ನು ಕುತ್ಕೊಂಡು ಸಾಮಾನ್ಯವಾಗಿ ಕುಟುಂಬದಲ್ಲಿ ಸಮಸ್ಯೆಗಳು ಬರುತ್ತೆ ಈಗ ಪಾಶ್ರುಗಳ ಬಗ್ಗೆ ಮಾತಾಡ್ತಾನೆ ಆತ್ಮಿಕ ತಂದೆ ತಾಯಿಗಳ ಬಗ್ಗೆ ಮಾತನಾಡ್ತಾನೆ ಆತ್ಮಿಕ ತಂದೆ ತಾಯಿಗಳಾದಂಥ ನೀವು ಆತ್ಮಿಕ ತಂದೆ ತಾಯಿಗಳಾದಂಥ ನೀವು ನಿಮ್ಮ ಜೀವಿತದಲ್ಲಿ ನಿಮ್ಮ ಸ್ವಂತ ಮಕ್ಕಳು ನಿಮ್ಮ ಒಡವು ನಿಮ್ಮ ಹೊಟ್ಟೆ ಹುಟ್ಟಿದಂಥ ಮಕ್ಕಳು ಹಠ ಮಾಡ್ತಾರೆ ಅವಿದೇಯರಾಗ್ತಾರೆ ಅವರು ಕೋಪ ಮಾಡ್ಕೊಂಡು ಹೋಗ್ತಾರೆ ಅವರು ಬೇಜಾರು ಮಾಡ್ಕೊಂಡು ಹೋಗ್ತಾರೆ ಆದರೂ ಕೂಡ ನೀವು ಅವ್ರ ಮಕ್ಕಳ ಆ ನಿಮ್ಮ ದೈಹಿಕವಾಗಿ ಹುಟ್ಟಿದಂಥ ಮಕ್ಕಳನ್ನು ಮನೆಯಿಂದ ಹೊರಗಡೆ ಹಾಕ್ತೀರಾ ಆ ದೈಹಿಕವಾಗಿ ಹುಟ್ಟಿದಂಥ ನಿಮ್ಮ ಮಕ್ಕಳನ್ನು ದೂಷಿಸ್ತೀರಾ ಆ ನಿಮ್ಮ ಹೊಟ್ಟೆಲಿ ಹುಟ್ಟಿದಂಥ ಮಕ್ಕಳನ್ನು ದ್ವೇಷಿಸ್ತೀರಾ ಆ ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿದಂಥ ಮಕ್ಕಳನ್ನು ಶಪಿಸ್ತೀರಾ ಇಲ್ಲವಲ್ಲ ಅದೇ ರೀತಿಯಾಗಿ ತಂದೆಯ ಹೃದಯವನ್ನು ಹೊಂದಿಕೊಳ್ಳ್ರಿ ತಂದೆಯ ಹೃದಯ ನಿಮ್ಮ ದೈಹಿಕ ಹೋಗುಟ್ಟಿದಂಥ ಮಕ್ಕಳು ತಪ್ಪು ಮಾಡಿದಾಗ ಅವರ ಇರಾದಾಗ ಅವರು ದ್ರೋಹಿಗಳಾದಾಗ ಅವರು ಕಪಟಿಗಳಾದಾಗ ಅವ್ರನ್ನ ಕ್ಷಮಿಸಿ ಹೊಟ್ಟೆರಿಟ್ಕೊಳ್ತೇವೆ ಅದೇ ರೀತಿ ಆತ್ಮಿಕ ಮಕ್ಕಳು ಕೂಡ ತಪ್ಪು ಮಾಡ್ತಾರೆ ಆತ್ಮಿಕ ಮಕ್ಕಳು ಕೂಡ ಅವಿದೇಯರಾಗ್ತಾರೆ ಆತ್ಮಿಕ ಮಕ್ಕಳು ಕೂಡ ದೂಷಿಸ್ತಾರೆ ಆತ್ಮಿಕ ಮಕ್ಕಳು ಕೂಡ ಬೇಜಾರ್ ಮಾಡ್ಕೊಳ್ತಾರೆ ಆದರೆ ಆತ್ಮಿಕ ತಂದೆ ತಾಯಿಗಳಾದ ನಾವು ಆತ್ಮಿಕ ತಂದೆ ತಾಯಿಗಳಾಗಿರುವಂಥ ನಾವು ಅವರನ್ನು ಕ್ಷಮಿಸಿ ಅವರನ್ನು ಉನ್ನತ ಸ್ಥಾನಕ್ಕೆ ನಡೆಸುವುದಕ್ಕೆ ಯೋಚಿಸಬೇಕು ಉನ್ನತದ ಕಡೆಗೆ ನಾವು ನಡೆಸಬೇಕು ಅವರನ್ನು ಆದ್ದರಿಂದ ಇಲ್ಲಿ ಎರಡು ಕಡೆಯೂ ಬಹಳ ಪ್ರಾಮುಖ್ಯ ಪ್ರಿಯ ದೇವರ ಮಕ್ಕಳೇ ದೇವ ಸೇವಕರೇ ನಮ್ಮ ಹೊಟ್ಟೆಯಲ್ಲಿ ಹುಟ್ಟಿದಂಥ ಮಕ್ಕಳು ನಾನು ಕೂಡ ಒಬ್ಬ ದೇವರ ಸೇವಕನೇ ಇದನ್ನು ಪ್ರಸಂಗಿಸ್ತಾ ಇರುವಂಥ ನಾನು ಕೂಡ ಒಬ್ಬ ದೇವರ ಸೇವಕನೇ ನನಗೂ ಕೂಡ ಮಕ್ಕಳಿದ್ದಾರೆ ನನಗೂ ಕೂಡ ಮಕ್ಕಳು ಇದ್ದಾರೆ ನಾನು ಕೂಡ ಸಭೆ ಇದೆ ಆತ್ಮಿಕ ಮಕ್ಕಳು ಇದ್ದಾರೆ ಆದರೆ ಎಷ್ಟೋ ಸಾರಿ ನಮ್ಮ ಮಕ್ಕಳು ತಪ್ಪು ಮಾಡಿದಾಗ ನಮ್ಮ ಮಕ್ಕಳು ಅವಿದೆಯರಾದಾಗ ನಮ್ಮ ಮಕ್ಕಳು ದ್ರೋಹಿಗಳಾದಾಗ ನಮ್ಮ ಮಕ್ಕಳು ಅಠಮಾರಿಗಳಾದಾಗ ಅವ್ರನ್ನ ಕ್ಷಮಿಸ್ತೀವಲ್ಲ ಅವ್ರನ್ನ ಕ್ಷಮಿಸಿ ತಿರ್ಗಿ ಸೇರಿಸ್ಕೊಳ್ತೀವಲ್ಲ ಕ್ಷಮಿಸಿ ತಿರ್ಗಿ ಅವ್ರನ್ನ ಪ್ರೀತಿಸ್ತೀವಲ್ಲ ಅದೇ ರೀತಿ ಆತ್ಮಿಕ ಮಕ್ಕಳು ಕೂಡ ನಮ್ಮ ಮಕ್ಕಳಲ್ವ ಕ್ರಿಸ್ತನನ್ನ ಪಡೆದಿದ್ದೀವಲ್ವ ಅವರನ್ನು ಯಾಕೆ ನಾವು ಕ್ಷಮಿಸಬಾರ್ದು ಒಂದು ಸಾರಿ ನೀವು ಹೇಳ್ಬೋದು ಪಾಶ್ಚೇ ಒಂದು ಸಾರಿನ ಎರಡು ಸಾರಿನ ಹತ್ತು ಸಾರಿನ ಎಷ್ಟು ಸಾರಿ ಆದರೂ ಆಗಿರಲಿ ನಮ್ಮ ದೈಹಿಕವಾಗಿ ಅಂತ ಮಕ್ಕಳು ನಾವು ಸಾಯೋವ್ರಿಗೂ ನಮ್ಮ ಮಿಸ್ಟೇಕ್ ಮಾಡ್ತಾ ಇರ್ತಾರೆ ನಾವು ಈ ಲೋಕ ಬಿಟ್ಟು ಹೋಗೋವರ್ಗು ನಮಗೆ ತೊಂದರೆಗಳು ಮಾಡ್ತಾ ಇರ್ತಾರೆ ಆದರೂ ಅವ್ರನ್ನ ಕ್ಷಮಿಸ್ತೀವಿ ಆದರೂ ಅವ್ರನ್ನ ಪ್ರೀತಿಸ್ತೀವಿ ಅದೇ ರೀತಿಯಾಗಿ ಆತ್ಮಿಕ ಮಕ್ಕಳು ಕೂಡ ಅವ್ರನ್ನೂ ಕ್ಷಮಿಸೋಣ ಅವರನ್ನು ಕರ್ತನ ಕಡೆಗೆ ನಡೆಸೋಣ ಯಾರನ್ನೂ ದೂರ ತಳ್ಳೋದು ಬೇಡ ಅವರನ್ನು ಕ್ಷಮಿಸಿ ನಮ್ಮ ಮಕ್ಕಳಂತೆ ಕಾ ನೋಡಿಕೊಳ್ಳೋಣ ನಮ್ಮ ಅವ್ರನ್ನ ಕ್ರಿಸ್ತನ ಕಡೆಗೆ ನಡೆಸೋಣ ನಮ್ಮ ಪ್ರಯತ್ನಗಳು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಆತ್ಮಿಕ ತಂದೆ ತಾಯಿಗಳಾಗಿ ನಾವು ಅವರನ್ನು ಪ್ರೀ ಕೊನೆಯದಾಗಿ ದೇವರ ಮಕ್ಕಳೇ ಈ ಕುಟುಂಬದಲ್ಲಿ ಸಮಸ್ಯೆಗಳು ಬರುವಾಗ ತಂದೆ ತಾಯಿಗಳಿಗೂ ಮಕ್ಕಳಿಗೂ ಸಮಸ್ಯೆಗಳು ಬರುವಾಗ ಮಕ್ಕಳು ಕೆಲವು ಸಾರಿ ಬೇಜಾರು ಮಾಡಿಕೊಂಡು ಕೋಪ ಮಾಡಿಕೊಂಡಿರುವಾಗ ಮೂರನೇ ವ್ಯಕ್ತಿ ಬರ್ತಾನೆ ಕುಟುಂಬಗಳನ್ನ ಹಾಳು ಮಾಡಲಿಕ್ಕಾಗಿ ಬರ್ತಾನೆ ಈ ಕಂಬ ಈ ಕಡೆಗೋ ಆ ಕಡೆಗೋ ಈ ಜನರು ಬಂದು ನಮಗೇನು ಮಾಡ್ತಾರೆ ನಿಮ್ಮ ತಂದೆ ತಾಯಿಗಳಿಗೆ ಹೇಳ್ಕೊಡುವುದನ್ನು ಅವರಿಗೆ ಹೇಳಿಕೊಟ್ಟು ಮಕ್ಕಳಿಗೆ ಹೇಳ್ಕೊಡುವುದನ್ನು ಹೇಳ್ಕೊಟ್ಟು ಬೇರ್ಪಡಿಸಲಿಕ್ಕೆ ನೋಡ್ತಾರೆ ಅದೇ ರೀತಿಯಾಗಿ ಆತ್ಮಿಕ ಜೀವಿತದಲ್ಲೂ ಕೂಡ ಇದ್ದಾರೆ ಆತ್ಮಿಕ ಕುಟುಂಬದಲ್ಲೂ ಕೂಡ ಇದ್ದಾರೆ ಯಾವಾಗ ನೀವು ನಿಮ್ಮ ಆತ್ಮಿಕ ತಂದೆ ತಾಯಿಗಳಿಂದ ಏನೋ ಬೇಜಾರಿನಿಂದಲೋ ಮಾತ್ರವಲ್ಲದೆ ಕೋಪ ಮಾಡಿಕೊಂಡು ಮಾತ್ರವಲ್ಲದೆ ಈ ಅವಿದೇಯತೆಯಿಂದಲೋ ನಾವು ಏನು ಮಾಡ್ತೀರಿ ನೀವು ಕೆಲವು ಸಾರಿ ದೂರ ಆಗ್ತೀರಿ ಈ ಸಂದರ್ಭದಲ್ಲಿ ಕೆಲವು ಸೇವಕರುಗಳು ಇದಕ್ಕೆ ಅಂತಲೇ ಇದ್ದಾರೆ ಮನೆ ಹಾಳು ಮಾಡುವಂಥ ಮಾತ್ರವಲ್ಲದೆ ಸೇವೆಗಳನ್ನ ಹಾಳು ಮಾಡುವಂಥ ಸೈತಾನನಿಂದ ಉಪಯೋಗಿಸಲ್ಪಡುವಂಥ ದೇವರ ಸೇವಕರುಗಳಿದ್ದಾರೆ ಇವರೇನು ಮಾಡ್ತಾರೆ ನಿಮ್ಮ ಕಡೆಗೆ ಬಂದು ನಿಮ್ಮನ್ನು ಪೊಸಲಾಯಿಸ್ತಾರೆ ಈ ನಿಮ್ಮ ಸೇವಕರು ಹಾಗಂದ್ರೆ ನಿಮ್ಮ ಪಾಸ್ಟ್ ಹೀಗಂದ್ರೆ ಈಗ ಅನ್ನಬಾರ್ದಾಗಿತ್ತಲ್ವ ಹಾಗನ್ನಬಾರ್ದಾಗಿತ್ತಲ್ವ ಹೀಗೆ ಹೇಳ್ಬಾರ್ದಾಗಿತ್ತಲ್ವ ದೇವ್ರ ವಾಕ್ಯದಲ್ಲಿ ಹಿಂಗೆ ಬರೆದಿದೆಯಲ್ವ ದೇವ್ರ ವಾಕ್ಯದಲ್ಲಿ ಆಗ ಬರೆದಿದೆಯಲ್ವ ಅಂಥೇಳಿ ನಿಮ್ಮನ್ನು ಮೋಸಗೊಳಿಸ್ತಾರೆ ಪ್ರಿಯ ದೇವರ ಮಕ್ಕಳೇ ಆ ರೀತಿಯಾಗಿ ಬರುವಂಥವರು ಸುಳ್ಳುಗಾರರು ಮೋಸಗಾರರು ವಂಚನೆಗಾರರು ಹೊಟ್ಟೆಬಾಕರು ಆದರೆ ಯಾವ ದೇವರ ಸೇವಕ ಬಂದು ನಿನ್ನನ್ನು ಯಾಕೆ ಸಭೆ ಏನು ಬಿಟ್ಟಿದ್ದೆ ಹೋಗಿ ನಿನ್ನ ಸಭಾಪಾಲಕನ ಹತ್ರ ಹೋಗಿ ಸಭಾಪಾಲಕನ ಹತ್ರ ಹೋಗಿ ಮಾತನಾಡು ಅವ್ರ ಹತ್ರ ಹೋಗಿ ಮಾತನಾಡು ಅಂತ ಹೇಳ್ತಾರೋ ಮಾತ್ರವಲ್ಲದೆ ಸೇವಕರಾದಂಥ ನಮ್ಮ ಬಳಿಗೆ ಬಂದು ಪಾಸ್ಟ್ರೆ ನಿಮ್ಮ ವಿಶ್ವಾಸಿಗಳ ಈ ರೀತಿ ಇದ್ದಾರಲ್ವ ಅವ್ರ ಜೊತೆಗೂಡ್ರಿ ಅವ್ರನ್ನ ಪ್ರಾರ್ಥನೆಯಲ್ಲಿ ನಡೆಸ್ರಿ ಅವರೊಂದಿಗೆ ಒಂದಾಗ್ರಿ ಅಂತ ಹೇಳ್ತಾನೋ ಅವನೇ ಸತ್ಯವಾಕ್ ಸತ್ಯವಾದವನು ಅವನೇ ಸತ್ಯ ಸೇವಕನು ಅವನೇ ಅಭಿಷೇಕಿಸಲ್ಪಟ್ಟವನು ಈ ದಿನಗಳಲ್ಲಿ ಆ ರೀತಿ ಇಲ್ಲ ಯಾಕೆಂದರೆ ಎಲ್ಲರೂ ಕೂಡ ನಾವು ಆ ಒಂದು ಸನ್ನಿವೇಶಗಳನ್ನು ಉಪಯೋಗಿಸಿಕೊಳ್ಳುವಂಥ ಜನರ ಕೈಗೆ ಸಿಕ್ಕಾಕೊಳ್ತಾ ಇದ್ದೇವೆ ಪ್ರಿಯ ದೇವರ ಮಗನೇ ನಾನು ನಿನ್ನನ್ನು ಕೈ ಮುಗಿದು ಕೇಳ್ಕೊಳ್ತೇನೆ ಏನಂತಂದರೆ ನೀನು ನಿನ್ನ ಆತ್ಮಿಕ ತಂದೆ ತಾಯಿಗಳ ಬಳಿಯಲ್ಲಿರು ಸಮಸ್ಯೆಗಳು ಬರುತ್ತೋ ಸಂಕಟಗಳು ಬರುತ್ತೋ ಏನೇ ಬರುತ್ತೋ ಕೋಪವಾದ ವಿವಾದಗಳು ಬರುತ್ತೋ ಅದನ್ನು ಸರಿಪಡಿಸ್ಕೊಂಡು ನಿನ್ನ ಆತ್ಮಿಕ ತಂದೆ ಹತ್ರ ಇರು ತಾಯಿ ಹತ್ರ ಇರು ಮಾತ್ರವಲ್ಲದೆ ಸಭಾಪಾಲಕರೇ ಸೇವಕರುಗಳೇ ನಿಮ್ಮ ಆತ್ಮಿಕ ಮಕ್ಕಳು ಅವರು ಅವಿದೇಯರಾಗ್ತಾರೆ ಮಾತ್ರವಲ್ಲದೆ ಕೋಪ ಮಾಡ್ಕೊಳ್ತಾರೆ ಬೇಜಾರು ಮಾಡ್ಕೊಳ್ತಾರೆ ನಮ್ಮ ಮಕ್ಕಳು ದೈಹಿಕವಾಗಿ ನಾವು ಪಡೆದಂಥ ಮಕ್ಕಳು ಮಾಡ್ಕೊಳ್ತಾರೆ ಕ್ಷಮಿಸಿ ನಾವು ಈ ಲೋಕದಲ್ಲಿರೋರ್ಗೂ ಅವ್ರನ್ನ ಪೋಷಿಸ್ತೀವಿ ಅದೇ ರೀತಿ ಆತ್ಮಿಕ ಮಕ್ಕಳನ್ನು ಕೂಡ ಅದೇ ರೀತಿ ಪೋಷಿಸೋಣವಾ ಅದೇ ರೀತಿ ನಡೆಸ್ಕೊಳ್ಳೋಣವಾ ಆದ್ದರಿಂದ ಮತ್ತೊಬ್ಬರಿಗೆ ಅವಕಾಶ ಕೊಡಬೇಡಿ ಪ್ರಿಯ ಸಹೋದರನೇ ಸಹೋದರಿ ದೇವರ ಮಗನೇ ಇನ್ನೊಬ್ಬರು ಸೇವಕರು ಬಂದು ನಿಮ್ಮ ಆತ್ಮಿಕ ತಂದೆ ತಾಯಿಗಳಿಗೂ ನಿಮಗಿರುವಂಥ ಮದದಲ್ಲಿರುವಂತಹ ಸಮಸ್ಯೆಗಳನ್ನ ಎನ್ಕ್ಯಾಶ್ ಮಾಡಿಕೊಳ್ಳುವಂಥ ಜನರಿಗೆ ಸಿಕ್ಕಾಕ್ಕೊಳ್ಬೇಡ್ರಿ ನೀವಾಗಿ ನೀವೊಂದಾಗಿ ಕರ್ತನ ರಾಜ್ಯ ಕಟ್ಟ್ರಿ ದೇವರ ನಿಮ್ಮ ಒಬ್ಬೊಬ್ಬರನ್ನು ಆಶೀರ್ವದಿಸಲಿ ಆಮೇಲೆ ಪ್ರೀತಿಸಿ ಅವ್ರನ್ನ ಕರ್ತನ ಕಡೆಗೆ ನಡೆಸೋಣ ಈ ಎರಡು ಬಹಳ ಪ್ರಾಮುಖ್ಯ ಪ್ರಿಯ ದೇವರ ಮಕ್ಕಳೇ ಇವೆರಡನ್ನ ಸಮಾನವಾಗಿ ಬ್ಯಾಲೆನ್ಸ್ ಆಗಿ ತೆಗೆದುಕೊಳ್ಳೋಣ ಯಾವುದೂ ಕೂಡ ಎಕ್ಸ್ ಸ್ಟ್ರೀಮ್ ಆಗಬಾರ್ದು ಲೋ ಲೆವೆಲ್ ಇರಬಾರ್ದು ಬ್ಯಾಲೆನ್ಸ್ ಆಗಿ ತೆಗೆದುಕೊಳ್ಳೋಣ ಕಾರ್ತನ್ ನಿಮ್ಮ ಒಬ್ಬೊಬ್ಬರನ್ನು ಆಶೀರ್ವಾದ ಮಾಡಲಿ ಈ ವಾಕ್ಯಗಳು ನಿಮಗೆ ಪ್ರಯೋಜನಕರವಾಗಿದ್ದರೆ ಈ ವಾಕ್ಯಗಳು ನಿಮಗೆ ಉಪಯೋಗವಾಗಿದ್ದರೆ ಅನೇಕರಿಗೆ ಇದನ್ನು ಶೇರ್ ಮಾಡಿ ಈ ವಾಕ್ಯಗಳನ್ನು ನಿಮ್ಮ ಬಂಧು ಬಾಂಧವರಿಗೆ ಕುಟುಂಬಗಳಿಗೆ ಸೇವಕರುಗಳಿಗೆ ಶೇರ್ ಮಾಡಿ ಮತ್ತೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಮತ್ತೆ ಬೆಲ್ಲೈಕನ್ ಪ್ರೆಸ್ ಮಾಡಿ ನಮ್ಮ ಎಲ್ಲ ದೇವ್ರ ವಾಕ್ಯದ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಕಾರ್ತನ್ ನಿಮ್ಮ